ಸಾಯಂಕಾಲ ಆತಂದ್ರೆ ಸೊಸಿ ಗೆಳತಿ ಆಕಿನ ಮಾತಾಡ್ಸಕ್ಕೆ ಮನೆಗೆ ಬರ್ತಾಳ್ರಿ. ಪಾಪ ಇದು ಅತ್ತಿ ಹೊರಗೆ ಬಂದು ಕುಂದಿರ್ತೈತವ. ಯಾಕವ್ವ ನೀನು ಸೊಸಿ ಗೆಳತಿ ಬಂದ್ಗಳು ನೀನು ಹೊರಗೆ ಬಂದು ಕುಂದಿರ್ತೀವಿ ಯವ್ವ ನನ್ನ ಅಡಿಕೆ ಅಂತವ. ಅಲ್ಲಿ ಕುಂತು ಕೇಳಲಾರಿ ನಾನು, ಅದಕ್ಕೆ ನಾನು ಹೊರಗೆ ಬಂದು ಕುಂದಿರ್ತೀನಿ ಅಂತ ಪಾಪ. ಹಂಗೆ ಅದು ಹೊರಗೆ ಬಂದು ಕುಂತಿತ್ತು. ಸೊಸಿ ಸೊಸಿ ಗೆಳತಿ ಮಾತಾಡಕತ್ತಿದ್ರು. ಐದೇನೋ 8 ವರ್ಷದ ಒಂದು ಹುಡುಗಿತ್ತು ಅವ್ರ ಮುಂದೆ ಬಂದು ಅವ್ರ ಅಜ್ಜಿ ಮುಂದೆ ನಿಂತು, ಅಜ್ಜಿ ನಿಂಗೆ ಡಮ್ಮ ಅನ್ನಕ್ಕೆ ಬರಲ್ವಾ ಅಂತ. ಏಯ್ ಪಟಾಕಿ ಹಾರಿಸ್ಬೇಕಾಗಿತ್ತಾನೆ, ಬಾಯಲ್ಲಿ ಡಮ್ ಅನ್ನಂಗಲ್ಲ, ಪಟಾಕಿ ಹಾರಿಸ್ಬೇಕಾ, ದುಡ್ಡು ಬೇಕಾ, ಪಟಾಕಿ ಸೇತು ಅಂತೆ. ನೀನು ಬಾಯಿಂದ ಡಮ್ ಅನ್ನಕ್ಕೆ ಬರಲ್ವಾ? ಬರ್ತದೆ ಎಲ್ಲೇನು ಡಮ್ ಅಂತ. ಅದು ಮುದುಕಿ ಪಾಪ ಯಾಕೆ ಹಿಂಗೆ ಕೇಳ್ತಿ ಅಂದ್ರೆ, ಹೇಳ್ತು ಒಳಗಡೆ ಅಮ್ಮ ಅವ್ರ ಫ್ರೆಂಡ್ಗೆ ಹೇಳ್ತಿದ್ದಾರೆ ನಮ್ಮ ಅತ್ತೆ ಡಮ್ ಅಂತಾನೇ ಇಲ್ಲ. ಯವ್ವ ಕನ್ನಡ ಭಾಷೆ ಅಂದರೆ ಸಲೀಸು ತಿಳ್ಕೊಬಾರ್ದು, ಇಂಗ್ಲೀಷ್ನಿಗಿಂತ ಕಷ್ಟ ಐತೆ. ಹಾಂ ಒತ್ತಕ್ಷರ ಎಲ್ಲದಾವ ಇಂಗ್ಲೀಷ್ನ ನಿಮಗೆ? ಥ ತ ಹಿಂಗೆ ತ ದೊಡ್ಡ ಥಕ ಥ ತಕ ಥೈ ಅಂತ ಬರಿಬೇಕಾದ್ರೆ ಈ ತ ಹಾಕಂಗಿಲ್ಲ. ಕನ್ನಡ ಭಾಷೆ ಅತ್ಯಂತ ಕಠಿಣವಾಗಿರ್ತಕ್ಕಂಥ ಸೆ ಪುಣ್ಯ ಮಾಡೀವಿ. ಮಾತೃಭಾಷೆ ನಮ್ಮದದು, ಹುಟ್ಟುತ್ತೇನೆ ಕಲಿತೀವಿ. ಬೇರೆಯವ್ರು ಈ ಹಿಂದಿ ಮರಾಠಿ ತೆಲುಗಿನವ್ರು ಯಾಕೆ ಕನ್ನಡ ಕಲಿಯಕ್ಕೆ ಆಗವಲ್ತಂದ್ರೆ ಹೊಳ್ಳವಲ್ತು ಬಾಯಿ, ಅಕ್ಷರ ಬರೆಯಕ್ಕೆ ಬರವಲ್ತು ಅವರಿಗೆ. ಹಾಂ ಹಾಂ ಎಷ್ಟು ಕಷ್ಟ ಐತೆ ನಮ್ಮ ಕನ್ನಡ ಕಲಿಯೋದು. ಕಕ್ ಕ ಒತ್ತೈತೆ, ಚಕ್ ಚ ಒತ್ತೈತೆ. ಕಕ್ ಕೊಂಬು ಕೊಟ್ರೆ ಕೋ ಹಾಕೈತೆ, ಚಕ್ ಚೊಂಬು ಕೊಟ್ರೆ ಚೋ ಆಗಂಗಿಲ್ಲ. ಹೌದಲ್ಲ ಅಂತ. ಹಾಂ ಭಾಳ ಕಷ್ಟ ಐತೆ ಅಮ್ಮ ಕನ್ನಡ ಭಾಷೆ. ಪುಣ್ಯ ಮಾಡೀವಿ ನಾವು, ಬೇರೆದವ್ರಿಗೆ ಕನ್ನಡ ಕಲ್ಸಕ್ಕೆ ಹೋಗ್ರಿ ನೀವು, ಹೊಯ್ಕೊಂಡ್ರೆ ಬರೋಂಗಿಲ್ಲ ಅವ್ರಿಗೆ ಕನ್ನಡ. ತಕ್ಕ ತೈ ಅಂತ ಬರೀಂದ್ರೆ ತಕ ತೈ ಅಂತ ಬರೀದೋ, ತಕ್ಕ ತೈ ಅಂತ ಬೇರೆ ಬರೀ ದೊಡ್ಡ ಥ. ಥಳಿಸು ಅನ್ನಕ್ಕೆ ತಳಿಸು ಅನ್ನಂಗಿಲ್ಲ, ಥಳಿಸು. ಹೌದಾ? ಹೆಂಗದ ರೀ ಮಹಾಪ್ರಾಣ ಅಲ್ಪಪ್ರಾಣ ಸ್ವರ ವ್ಯಂಜನ? ಇಲ್ಲಿ ಸ್ವಾಮಿರಾವ್ ಪಾಠ ಮಾಡಿದವರಿದ್ದಾರೆ, ಕೇಳ್ರಿ ಅವ್ರನ್ನ. ಕನ್ನಡ ಅತ್ಯಂತ ಕಠಿಣ ಭಾಷೆ. ನಾವು ಹುಟ್ಟ ಅದನ್ನ ಕೇಳೀವಿ ಮಾತಾಡ್ತೀವಿ, ಸುಲಭ ಇಲ್ಲದು. ಆಮೇಲೆ ಯಾವ ಶಬ್ದಕ್ಕೆ ಏನಂತಾರದೊಂದು ದೊಡ್ಡ ನಾಲೆಡ್ಜ್ ಅದು. ನಾನೊಂಬ ಈಗ ನಾನು ಭಾಷಣ ಮಾಡೋಕೆ ಹೋದ್ರೆ ಇಲ್ಲಿ ಇವತ್ತು ಯಾರು ಪರಿಚಯ ಮಾಡಲಿಲ್ಲ, ಮಹಾಮನಿನ ಎಲ್ಲರೂ ಪರಿಚಯ ಮಾಡಿಕೊಟ್ಬಿಟ್ರು. ಕೆಲವು ಊರಾಗ ನಮ್ಮ ಪರಿಚಯ ಮಾಡಿ ಕಾಲೇಜ್ ಬೇಕಾ ಭಾಷಣಕ್ಕೆ ಹೋಗ್ತಿದ್ದೆ. ಈ ಕಾಲೇಜ್ಗೆ ಹೋಗೋದು ಬಿಟ್ಟಿನಿ, ಬರೀ ಸಾರ್ವಜನಿಕ ಸಮಾರಂಭಿಗೆ. ಕಾಲೇಜ್ಗೆ ಹೋಗಿನ್ರಿ ಸರ್, ನಿಮ್ಮ ಪರಿಚಯ ಭಾಷಣ ಮಾಡೋದಕ್ಕೆ ಒಬ್ಬ ಕವಿ ಬರ್ತಾನೆ, ಅವಾಗ ನಿಮ್ಮ ಡಿಟೇಲ್ಸ್ ಕೊಡ್ರಿ ಅಂದರು. ಸರಿಯಪ್ಪ, ಅವ ಕವಿ ಬಂದನ್ರಿ. ಸರ್ ನಿಮ್ಮ ಬಯೋಡಾಟಾ ಇದ್ರಿ ಕೊಡ್ರಿ ಸರ್, ಓದ್ತೀನಿ ಅಂದ. ನಾನು ಅವಾಗ ಇನ್ನೂ ಅಷ್ಟು ಫೇಮಸ್ ಇದ್ದಿಲ್ಲ, ಬಯೋಡಾಟಾ ಮಾಡಿಸಿದ್ದಿಲ್ಲ. ಇಲ್ಲಪ್ಪ ಅಪ್ಪ ನನ್ನ ಹತ್ರ ಬಯೋಡಾಟ ಇಲ್ಲ, ಹೇಳ್ತೀನಿ ಬರ್ಕೊ ಅಂತ. ಓ ಹೌದಾ ಸರ್ ಅಂತ ಆ ಶಾಲಿ ಕನ್ನಡ ಮಾಸ್ತರ್ ಬಂದು, ಸರ್ ನಮ್ಮ ಹತ್ರ ಒಂದು ಫಾರ್ಮ್ ಇದೆ, ಅದರಲ್ಲಿ ಮುಂದೆ ಫಿಲಪ್ ಮಾಡಿಕೊಟ್ಬಿಡಿ ಸರ್, ಅವ್ನು ಫಿಲಪ್ ಮಾಡ್ಕೊಳ್ತಾನೆ, ಕವಿ ಇದ್ದಾನೆ, ಅದನ್ನು ಓದ್ತಾನೆ. ಸರಿ ಫಾರ್ಮ್ ತಂದು ಕೊಟ್ರಿ. ಹಾಂ ನೋಡಿದೆ, ಹೆಸರು ಇತ್ತು, ಹೆಸರು ಹುಟ್ಟಿದ ಇಸ್ವಿ ಜನನ ಎಲ್ಲ ಇತ್ತು. ಅವ ಬರ್ಕೊಳಕ್ಕೆ ಕುಂತ. ಸರ್ ನಿಮ್ಮ ಹೆಸರೇನು ಸರ್? ನನ್ನ ಹೆಸರು ಗಂಗಾವತಿ ಪ್ರಾಣೇಶಪ್ಪ. ಓಕೆ ಸರ್ ಗಂಗಾವತಿ ಪ್ರಾಣೇಶ. ಸರ್ ಊರು ಸರ್? ನೋಡಿ ಗಂಗಾವತಿ ಮುಂದೈತೆ. ಹಾಂ ಓ ಗಂಗಾವತಿ ಪ್ರಾಣೇಶ್, ಓಕೆ ಸರ್. ಸರ್ ನಿಮ್ಮ ವಿದ್ಯಾಭ್ಯಾಸ? ಸರ್ ಬಿ ಕಾಮ್. ಸರ್ ನಿಮ್ಮ ಜನನ? 8961. ಥ್ಯಾಂಕ್ ಯು ಸರ್. ಸರ್ ಮರಣ? ಹಾಂ ಮರಣ ಎಲ್ಲ ಎದುರ ಕೂತೀನಿ ಅಲ್ಲೇ ಉತ್ಸಮಗನಿಂದ. ಸರ್ ಇದರಲ್ಲಿ ಇದೆ ಸರ್ ತುಂಬ್ಕೋಬೇಕು. ಎಲ್ಲಿ ನೋಡ್ತೀನಿ ರೀ? ಹೆಸರು ಜನನ ಮರಣ ಉದ್ಯೋಗ ಅಂತ ಎಲ್ಲ ಅದರಿ. ಕೇಳಿದೆ ಪ್ರಿನ್ಸಿಪಲ್ ಏನು ಸರ್ ಇಲ್ಲ ಇಲ್ಲಿ ಇಂದಿರಾ ಗಾಂಧಿ ಪುಣ್ತಿದ್ದಿ, ರಾಜೀವ್ ಗಾಂಧಿ ಪುಣ್ತಿದ್ದಿ, ನೆಹರು ಜಯಂತಿ ಇಂಥವೆಲ್ಲ ಮಾಡ್ತಿವಲ್ಲ ಸರ್, ಗಾಂಧಿ ಜಯಂತಿವೆಲ್ಲ, ಅದಕ್ಕೋಸ್ಕರ ಇನ್ನು ಪ್ರಿಂಟ್ ಮಾಡಿಸಿವಿ ಸರ್. ಅಪ್ಪ ಬದುಕಿದತ್ತಿಗೆ ಅಂಬರೀಷ್ ಇರಲಿ ಅದನ್ನ ಬಿಡಲಿಲ್ಲ ರೀ, ಮುಂದೆ ಕುಂತಾನೆ ಮರಣ ಹೇಳ್ರಿ ಅಂತಂದ. ಇನ್ನೂ ಆಗಿಲ್ಲ ಅಂತ ಬರ್ಕೊಳ್ಳಲ್ಲ, ಏ ಅದರ ಕುಂತೀನಿ ಉತ್ಸಳಮಗ. ಮರಣ ಇನ್ನೂ ಆಗಿಲ್ಲ ಅಂತ ಬರ್ಕೊಂಡ್ರಿ ಅವ. ಆಮೇಲೆ ಮುಂದೆ ನೀವು ಎಷ್ಟು ಊರು ಅಡ್ಡಾಡಿರಿ ಎಲ್ಲ ಬರೆದು. ಸರ್ ನಿಮ್ಮ ಹವ್ಯಾಸ ಏನು ರೀ ಅಂದ. ಏಯ್ ಅ ಅನ್ನಬಾರ್ದು, ಹ ಅ ಬೇರೆ ಹ ಬೇರೆ, ಅನ್ನ ಹಿಗ್ಗು ಹಬ್ಬ ಇಲ್ಲಿ ಅನ್ಬೇಕು ಅಲ್ಲಿ ಹ ಅನ್ಬೇಕು, ಇದು ಕನ್ನಡದ ವೈಶಿಷ್ಟ್ಯ. ಹೌದಾ? ಫೆಸ್ಟಿವಲ್ ಅಂದ್ಬಿಟ್ರೆ ಆತು ಇಂಗ್ಲೀಷ್ನಾಗ. ನಮ್ಮಲ್ಲಿ ಹಬ್ಬ ಬೇರೆ, ಹಬ್ಬ ಬೇರೆ, ಕಬ್ಬ ಬೇರೆ. ಹೌದಾ? ದಿಬ್ಬ ಬೇರೆ. ಹೌದಾ? ಅವನು ಸರ್ ಸರ್ ನಾವು ಹಕ್ಕೆಲ್ಲ ಅನೇ ಅಂತೀವಿ ಸರ್. ಅದೊಂದು ಟ್ರೆಂಡ್ ಇತ್ತು ರೀ, ಬೈದು ಬೈದು ಬಿಡಿಸಿದ್ವಿ ನಾವು ಬೆಂಗಳೂರು ಟಿ ವಿ ಅವರಿಗೆ. ಏನಂತಿದ್ರಿ ಅವರು? ಹಕ್ಕೆಲ್ಲ ಹಮ ಹೆಣ್ಮಕ್ಳು ಅನೌನ್ಸ್ ಮಾಡ್ತಿದ್ರು. ಹಿಂದೂ ಉಗಾದಿ ಹಬ್ಬ ನೋಡ್ರಿ, ಹಿಂದೂ ಉಗಾದಿ ಹಬ್ಬ ಅಲ್ಲಿ ಹ ಅಂತಾರ್ರಿ. ಹಿಂದೂ ಉಗಾದಿ ಹಬ್ಬ ಹಬ್ಬಗಳು ಬಂದವೆಂದರೆ ಹೆಣ್ಣು ಮಕ್ಕಳಿಗೆ ಇಗ್ಗೋ ಇಗ್ಗು. ನಮ್ಮ ಭಾರತೀಯ ಹೆಣ್ಣು ಮಕ್ಕಳು ಆದರ ಆತಿಥ್ಯಕ್ಕೆ ಹೆಸರುವಾಸಿಯಾದವು. ಅಪ್ಪ ನಮ್ಮವ್ವ ಎಲ್ಲಿ ಹಾಕಬೇಕು ಅಲ್ಲಿ ಹಾಕಲಾರ್ದು, ಎಲ್ಲಿ ಹಾಕಲಾರ ಅಲ್ಲಿ ಹಾಕ್ತಾಳವ. ಆದ್ರವ ಅವು ಆದ್ರ ಅಲ್ಲದು ಆಕೆಗೆ, ಆದ್ರಕ್ಕೂ ಆದ್ರಕ್ಕೂ ವ್ಯತ್ಯಾಸನೂ ಗೊತ್ತಿಲ್ಲ. ಹಾಂ ಆದ್ರ ಮಾಡ್ತಾ ಹದ್ರ ಮಾಡೋದೇನು ಸರ್ ಅಂತಾಳ. ಹಾಂ ಅವನು ಅಂತವನ ಲೇ ಹವ್ಯಾಸ ಅಲ್ಲೇ ಅದು. ನಾನು ಹೇಳಂಗಿಲ್ಲ ಹವ್ಯಾಸ, ನಿಮ್ಗೇನು ಹವ್ಯಾಸ? ನೋಡಪ್ಪ ತಬಲಾ ಕೊಡಲು ಸ್ವಲ್ಪ ಬಾರಿಸ್ತೀನಿ ನಾನು,
ಅದು ನನ್ನ ಹವ್ಯಾಸ ಓದೋದು ತಬಲ ಕೊಡಲು ಏನು ಸರ್ ಇಷ್ಟು ಮಾತಾಡೋದಾದ್ರೆ ತಬಲ ಕೊಡಲು ಬೇರೆ ಬಾರಿಸ್ತೀರಿ ನಾನು ಹೇಳ್ತೀನಿ ಸರ್ ಹವ್ಯಾಸ ಅನ್ನಬಾರ್ದು ಮಗನೇ ಹವ್ಯಾಸ ಹ ಹ ಆಯ್ತು ಸರ್ ಅಷ್ಟೊತ್ತಿಗೆ ಪ್ರಾಣೇಶ್ವರ ವೇದಿಕೆಗೆ ಬರಬೇಕಂತ ಕೂಗ್ಬಿಟ್ಟು ನಾನು ರೆಡಿ ಇದ್ದಾವ ಅಂದೆ ಸರ್ ನಾನು ಡಿಗ್ರಿ ಸ್ಟೂಡೆಂಟು ಕವಿ ಇದ್ದೀನಿ ಕವನ ಬುಕ್ಕೆಲ್ಲ ಬರ್ತೀನಿ ಸರ್ ನಾನು ಸರಿಯಾದ ಶಬ್ದ ಹಾಕ್ತೀನಿ ನೀವು ಭಯಪಡ್ಬಾರ್ದು ಸರ್ ಹೋಗಿ ಕುಂದ್ರಿ ಅಂತ ಹೋಗಿ ಕುಂತೀನಿ ಹಿಂಗೆ ಜನ ಒಂದು 4-5 ಸಾವಿರ ಜನ ಅವರೆಲ್ಲ ನನ್ನ ಭಾಷಣಕ್ಕೆ ಕಾದಿದ್ರಿ ಇವನು ನನ್ನ ಭಾಷಣಕ್ಕೆ ನಾನು ಅವನ ಭಾಷಣಕ್ಕೆ ಕಾದೆ ಏನು ಬೋಗಳ್ತಾನ ಏನು ಅವನು ಅವ ಅಷ್ಟ್ರಾಗ ಹೋಗಿ ಜಾಕೆಟ್ ಹಾಕ್ಕೊಂಡು ರೆಡಿಯಾಗಿ ಬಾಚಿಕೊಂಡು ಗೀಚಿಕೊಂಡು ಬಂದು ನಿಂತೀನಿ ರೀ ಬಂದು ನಿಂತ ನಾನು ಏನಂತ ಕಾದೆ ಪ್ರಾಣೇಶ್ವರ ಪರಿಚಯ ನನ್ನ ಪಾಲಿಗೆ ಬಂದಿದೆ ಇದು ನನ್ನ ಧರ್ಮವೂ ಹೌದು ಕರ್ಮವೂ ಹೌದು ಅಂದ ಎರಡನೇದ ಕರೆಕ್ಟಪ್ಪ ಅಂದ ಧರ್ಮ ಕರ್ಮ ಜಂಟಿ ಪದ ಅಂತ ತಿಳ್ಕೊಂಡ್ರವ ಪ್ರಾಣೇಶ್ವರ ಪೂರ್ಣ ಹೆಸರು ಗಂಗಾವತಿ ಪ್ರಾಣೇಶ್ ಇವರ ವಿದ್ಯಾಭ್ಯಾಸ ಬಿಕಾಂ ಇವರ ಜನನ 8-9-61 ಮರಣ ಇನ್ನೂ ಆಗಿಲ್ಲ ಇವರು ಕರ್ನಾಟಕದ 100+ ಊರುಗಳನ್ನ ಸುತ್ತಿದ್ದಾರೆ ಇವರು ಅನೇಕ ದೇಶಗಳನ್ನ ಸುತ್ತಿದ್ದಾರೆ ಬಿಚಿ ಸಾಹಿತ್ಯನ ಕುರಿತು ಮಾತಾಡ್ತಾರೆ ಇವೆಲ್ಲ ಅಲ್ಲದೆ ಇವರಿಗೆ ನಾನು ಹೇಳ್ತೇನೆ ಸರ್ ಸರಿಯಾದ ಶಬ್ದ ಹಾಕ್ತೇನೆ ಅಂತ ಹೇಳಿದ ನಾನು ಏನು ಹಾಕ್ತಾನೆ ಅಂತ ನೋಡಿದೆ ಇವರಿಗೆ ಕೊಳಲು ಮತ್ತು ತಬಲ ಬಾರಿಸೋ ತಿಂಡೆ ಐತೆ ಅಂದ ಮೊದಲವ ನಾನು ಹೇಳ ಮುಂದೆ ಚಟ ಅನ್ಲೇನ್ರಿ ಅಂತ ಕೇಳಿದ್ದ ನನ್ನ ಬ್ಯಾಡಲೆ ಅದು ಕೆಟ್ಟ ಶಬ್ದ ಅನ್ಬಾರ್ದಪ್ಪ ಅದು ಅಂದಿದ್ದೆ ಇದು ಅವರವು ಇದು ಹಾ ಪ್ರಾಣೇಶ್ವರ ಬರೀ ಮಾತಾಡೋದಲ್ಲ ತಬಲ ಮತ್ತು ಕೊಳಲು ಬರ್ಸೋ ತಿಂಡಿ ಐತೆ ಅಂದ್ಬಿಟ್ಟ ಮುಗಿತಪ್ಪ ಕನ್ನಡ ಅಂಬೆ ಧನ್ಯಳ ಆದ್ಲು ಅನ್ಕೊಂಡೆ ಅದಕ್ಕೆ ಅವತ್ತಿನಿಂದ ನೋಡ್ರಿ ತಿಂಡಿ ಇಲ್ಲಿ ನಮಗೆ ಬೇರೆ ಬೆಂಗಳೂರು ಬೇರೆ ತಿಂಡಿ ಅಲ್ಲೇ ತಿಂಡಿ ಕೊಡೋ ಅಂತಾರೆ ಏನು ಹೋಗಿ ಅವ್ನು ಮೈ ತೋರಿಸ್ಬೇಕ ನಾವು ಹಾಂ ತಿಂಡಿ ನಮ್ಮ ಮಾಮನಿನ ಹಂಗೆ ಅಂತಾರೆ ರೀ ನಾವು ನಮಗೆ ತಿಂಡಿ ಆಗ್ತದೆ ಅಂತೀವಿ ರೀ ಅಂದ್ರೆ ತುರಿಕೆ ಆಗ್ತದೆ ಹೌದಲ್ಲಪ್ಪ ತಿಂಡಿ ಕೊಡ್ತೈತೆ ಅಂತ ಮಾಮನಿ ಎಷ್ಟಕ್ಕೆ ತೊಗೊಂಡೆಪ್ಪ ಅಂತ ನಾವು ಕೇಳಿದ್ವಿ ಹ್ಞೂ ಹೌದಾ ಯಾದಗಿರಿ ಭಾಷೆನೇ ಬೇರೆ ನಮ್ಮ ಗುಂಡಣ್ಣ ಡಿಗ್ಗಿಗೆ ಜಗ್ಗ ನಾವು ಸತಾಸ್ತಿರ್ತೀವಿ ರೀ ಇಲ್ಲಿ ಭಾಷೆನೇ ಬೇರೆ ಇಲ್ಲಿಯ ವೈಚಿತ್ರ್ಯಗಳೇ ಬೇರೆ ಸ್ನೇಹಿತರೆ ಅದಕ್ಕೆ ಕನ್ನಡ ಸಲೀಸು ಇಂಗ್ಲೀಷ್ ಕಲಿಬೇಕು ನಾವು ಹಿಂದಿ ಕಲಿ ಎಷ್ಟೆಷ್ಟು ಹಿಂದಿ ಒಳಗೆ ಬೇಕಾದಷ್ಟು ಹಾಸ್ಯ ಅವರು ಸಿಂಗಲ್ ಲೈನರ್ ಅಂತದಾವ ಹಾಂ ಕನ್ನಡದಲ್ಲೂ ಕೂಡ ಹಾಗೇ ಸ್ನೇಹಿತರೆ ಕನ್ನಡವನ್ನು ಶ್ರದ್ಧೆಯಿಂದ ಕಲಿಯಿರಿ ಅಂತ ಇಲ್ಲಿ ಕೆಲವು ಅನೇಕ ಸೆಂಟೆನ್ಸ್ಗಳಿದ್ದೀನಿ ಒಂದೇ ವಾಕ್ಯದಲ್ಲಿ ಹಾಸ್ಯ ಪ್ರಹ್ಲಾದಾಚಾರ್ಯ ನೋಡಲಾರ್ದ ಹೋದ್ರಿ ಅಂದರೆ ಕಣ್ಣಿದ್ರೂ ವೇಸ್ಟ್ ನಿಮ್ಗೆ ಹ್ಞೂ ಹಂಗೈತೆ ಅವ್ರದ್ದು ಅದಕ್ಕೆ ಅವ್ರನ್ನ ಲಾಸ್ಟ್ ಇಟ್ಟಿವಿ ನಾವು ಬಾಳೆಹಣ್ಣು ತಿಂದರೆ ಎಲುಬು ಗಟ್ಟಿ ಆಗುತ್ತದೆ ಹೌದಾ ಒಪ್ಕೊಂತೀರಾ ಕ್ಯಾಲ್ಸಿಯಂ ಇರ್ತದೆ ಬಾಳೆಹಣ್ಣು ತಿಂದರೆ ಎಲುಬು ಗಟ್ಟಿ ಅದೇ ಬಾಳೆಹಣ್ಣಿನ ಸಿಪ್ಪೆಯ ಮೇಲೆ ಕಾಲಿಟ್ಟರೆ ಎಲುಬು ಪುಡಿ ಪುಡಿ ಹೌದಾ ನೋಡಿ ಅದೇ ವಾಕ್ಯನ ಚಂದ ಬರೆಸ್ತಾರೆ ಹೈವೇಗಳಲ್ಲಿರುವ ಬ್ರಾಂಡಿ ಶಾಪನ್ನು ಮುಚ್ಚಬೇಕು ಅಂದರೆ ಆಕ್ಸಿಡೆಂಟ್ಗಳು ಕಡಿಮೆ ಆಗ್ತಾವೆ ಹೈವೇಗಳಲ್ಲಿರುವ ಬ್ರಾಂಡಿ ಶಾಪ್ ಮುಚ್ಚಬೇಕು ಹೌದೇ ಹೌದು ಹೌದು ಹೈವೇಗಳನ್ನೇ ಮುಚ್ಚಬೇಕು ಅಂದ ಬಾವು ಬ್ರಾಂಡಿ ಶಾಪ್ ಆಮೇಲೆ ಇದು ಭಾಳ ಚಂದ ಐತೆ ಗಮನ ಇಟ್ಟು ಕೇಳ್ರಿ ಕಾವ್ಯ ಇದೆ ಅವಳೊಬ್ಬ ಸ್ವಪ್ನ ಸುಂದರಿ ನಡೆದರೆ ನಾಟ್ಯಮಯೂರಿ ಅವಳೊಬ್ಬ ಸ್ವಪ್ನ ಸುಂದರಿ ನಡೆದರೆ ನಾಟ್ಯಮಯೂರಿ ಊರ ಮಧ್ಯದ ಓಣಿಯಲ್ಲಿ ನಡೆದಳ ನಾರಿ ಕಣ್ಣು ಮುಂದೆ ಚಿತ್ರ ಭಾರಿ ಬಂತಾನ ನಿಮಗೆ ಹೌದಲ್ಲ ಆಹಾ ಧನ್ಯ ರಾತ್ರಿ ಆಗೈತೆ ಅವಳು ಸ್ವಪ್ನ ಸುಂದರಿ ನಡೆದರೆ ನಾಟ್ಯಮಯೂರಿ ಊರ ಮಧ್ಯದ ಓಣಿಯಲ್ಲಿ ನಡೆದಳ ನಾರಿ ಕೂಗಿ ಕರೆದಳು ಪಿನ್ನ ಸೂಜಿ ಡಬ್ಬಣ ಬೇಕನ್ರಿ ಹೌದಾ ಹೆಂಗೆ ಕೊಡ್ತಾನೆ ಕವಿ ಪಂಚು ಹಾಂ ಹಾಗೆ ಗಂಡಂದ್ರಿಗೆ ಫೋನ್ ಬರ್ತಿರ್ತಾವ್ರಿ ಹಾಂ ಹೇ ಗಂಡಂದ್ರಿಗೆ ಬರ್ತಿರ್ತಾವ ಹೆಣ್ಮಕ್ಳಿಗೆ ಬರ್ತಿರ್ತಾವ ಕಾಲು ನೋವು ಹೇಗಿದೆ ಸ್ವಲ್ಪ ವಾಸಿ ಆಗಿದೆ ಬೆನ್ನು ನೋವು ಹೇಗಿದೆ ಸ್ವಲ್ಪ ಕಮ್ಮಿ ಆಗಿದೆ ತಲೆ ನೋವು ಹೇಗಿದೆ ತವರು ಮನೆಗೆ ಹೋಗಿದೆ ಅರ್ಥ ಆಯ್ತು ನೋಡಲ್ಲ ರೀ ಹಾಂ ಹೌದಾ ಹಾಗೆ ಕನ್ನಡ ಭಾಷೆ ಅನ್ನೋದಕ್ಕೆ ಒಂದೊಂದು ಲೈನ್ನಾಗ ರೀ ಆಗಲೇ ನಾವು ರಾಘವೇಂದ್ರಾಚಾರ್ಯರು ಮಾತಾಡ್ತಿದ್ವಿ ಕೆದರಿದ ಕೂದಲು ಮುನಿಸಿಕೊಂಡ ಮಡದಿ ಇವರನ್ನು ಹೇಗೆ ಸಮಾಧಾನ ಮಾಡಬೇಕು ಒಂದ ಉತ್ತರ ಕೊಡ್ಬೇಕ್ರಿ ಕನ್ನಡ ಭಾಷೆ ಸ್ವಾರಸ್ಯ ಹೇಳ್ತೀನಿ ಬಿಡಿ ಕೆದರಿದ ಕೂದಲು ಮುನಿಸಿಕೊಂಡ ಮಡದಿ ಏನು ಮಾಡಬೇಕು ಒಂದ ಶಬ್ದ ಹೇಳಬೇಕು ಕೆದರಿದ ಕೂದಲು ಸಿಟ್ಟಾದ ಹೆಂಡತಿ ಏನು ಹೇಳ್ಬೇಕು ಯಾರು ಹೇಳ್ತಾರೆ ನೋಡೋಣ ಕವಿ ಹೃದಯ ಇರೋರು ಕೆದರಿದ ಕೂದಲು ಸಿಟ್ಟಾದ ಹೆಂಡತಿ ಏನು ಮಾಡಬೇಕು ಬಾಚಬೇಕು ಇಷ್ಟ ಅರ್ಥ ಆಯ್ತಾ ಕೂದಲ ಕೆದರಿದ್ರೆ ಏನು ಮಾಡ್ತೀರಿ ಬಾಚ್ತೀರಿ ಸಿಟ್ಟಾದ ಮಾಡಿದಿನ ಬಾಚಬೇಕು ನಮ್ಮಲ್ಲಿ ಬಾಚಬೇಕಾದ್ರೆ ಮೈಸೂರು ಶಬ್ದ ಇಲ್ಲಿ ಒಪ್ಪಿಗೋಬೇಕು ತಬ್ಬಿಕೆಬೇಕಂದ್ರೆ ಸಹಿತ ಹ್ಞೂ ಗಟ್ಟಿಗೆ ಅಪ್ಪಿಕೆಬೇಕ ಬಾ ಇಷ್ಟು ಹೊರಟಾಗಿ ಹೇಳಿದ್ರೆ ನಮಗೆ ಅರ್ಥ ಆಗ್ತಿಲ್ಲ ಹೌದಾ ಅದಕ್ಕೆ ಸ್ನೇಹಿತರೆ ಹಾಗೆ ಹಾಂ
ಇಲ್ಲಿ ಹಿಂದಿ ಇರೋದ್ರಿಂದ ನಮ್ಮ ಮಹಾಮರೆಯವ್ರು ನೆನಪು ಮಾಡಿದ್ರು. ಇದೊಂದು ಹೇಳಿ ನಾನು ಮಾತನ್ನು ಮುಗಿದು, ಯಾಕಂದ್ರೆ ಬೆಳತನ ಕೇಳ್ತೀರಿ ನಮ್ಗೆ ಗೊತ್ತೈತೆ. ಶಿವ ಆಗಲೇ 9 ಗಂಟೆ ಆಯಿತು, ನಿಮ್ಮಂಗೆ ನಮಗೂ ಕೆಲಸ ಭಾಳ ಅದಾವೆ ಕಾರ್ಯಕ್ರಮ ಮುಗಿದಿಂದ. ಇಲ್ಲಿ ಆಗಲೇ ನಮ್ಮ ಕೋಗ್ಲಿ ಕೊಟ್ರೇಶ್ ಅವ್ರು ಹಿಂದಿ ಭಾಷೆ ಭಾಳ ಚೆಂದ ಹೇಳಿದರು. ಈ ನಾವೆಲ್ಲ ಇದೇನು ಹೈದರಾಬಾದ್ ಕರ್ನಾಟಕ ಅಗ್ದಿ ಮುಸಲ್ಮಾನರು, ನಾವು ಅಗ್ದಿ ದೋಸ್ತು. ಅಣ್ಣ ಭಾಷೆಗೂ ಹೆಣ್ಣು ದೇಖ್ನಿಕೆಯಲ್ಲಿ ಅವ ಮುಸ್ಲಿಮ್ ಆದರೂ ಇಲ್ಲೇ ಹುಟ್ಟು ಬೆಳೆದಿರ್ತಾನ, ನಮ್ಮ ಜೊತೆಗೆ ಬೆಳೀತಾನ, ನಮ್ಮ ಜೊತೆಗೆ ತಿಂತಾನ, ನಮ್ಮ ಜೊತೆಗೆ ಸಾಯ್ತಿರ್ತಾನೆ. ಅವನು ಮುಸ್ಲಿಮು ಹಿಂದಿ ಮನಿ ಮಾತನ್ನೋದಕ್ಕೆ ಅವ ಬೇಕಂತ ಇವ ಕನ್ನಡದಾಗ ಹಿಂದಿ ಮಾಡಿ ಹೇಳ್ತಿರ್ತಾನೆ ರೀ. ಅಣ್ಣ ಭಾಷೆಗೆ ಬೇಸಿರ ಮಾಲಮೈ ಕ್ಯಾ ತುಮೆ ಕ್ಯಾ ಬಾ ಅಂದವ. ಅಣ್ಣ ಭಾಷೆಗೂ ಹೆಣ್ಣು ದೇಖ್ನಿಕೆಯಲ್ಲಿ ಒನ್ನೂರು ಗೈತ ಕತ್ಲಂದ್ರೆ ಕತ್ಲವಾ ಹೆಣ್ಣು ನೋಡಕ್ಕೆ ಬಗಲನ್ ಹಳ್ಳಿಗೆ ಜಾಯತ ದೇಖ್ ಬಸೀರ ಕೈಯಾಗ ಕಂದಿಲ್ ನೈ ಬ್ಯಾಟ್ರಿ ನೈ ಅಮಾಸಿ ಕತ್ಲ ಬಾ ಬಸೀರ ಕತ್ಲಂದ್ರೆ ಕತ್ಲ ಬಾ ಪೈದಲ್ಲ ಚಲ್ರಾತ ಇವು ಉಸ್ ವಕ್ತ ಬಸೀರ ಕಳ್ಳಿ ಸಾಲ ಮೇ ಕರೆ ಹಾವು ಸಳ 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 ಸಳಗ ಕತ್ಲ ಅಮಾಸಿ ಕತ್ಲ ಬಾ ಅಂತಾನೆ. ಮತ್ತೆ ಅಮಾಸಿ ಕತ್ಲ ಬಾ ಕಳ್ಳಿ ಸಾಲ ಮೇ ಕಾವು ಸಳ 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 ಸಳಗಾಯ ತೂಕ್ಯಾ ಕರೆ ಬಾ ಅಂದವು ಮೈಕ್ಯಾ ಕರ್ದು ಬಾ ಭಾಷೆಯಾಗ ಬಡಗಿತ ಬಡಗಿ ತಗೊಂಬೆ ಅನ್ನ ಹತ್ಯ ಹಾವು ಪುಸುಕ್ನೆ ಗುದ್ದು ಮಗ ಗುದ್ದು ಚೋಟಾತ ಬಸೀರ ಪೂರ ಹಾವು ಅಂದರೆ ನೈ ಗುಸ ಬಾಲ್ ಇತ್ನೆಸೆ ಬಹಾರ ಬಚ ಮೈ ದೋ ಬಲಸೆ ಬಾಲ ಇವು ಪಕಡ್ಕೆ ನಾಗಪ್ಪಕ್ಕೂ ಹೊರಗೆಳೆ ನಾಗಪ್ಪ ಹೊರಗಾಕು ಇವು 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 ಅಣ್ಣಲಾಗ ಬಳಿವಡಕ್ಕೆ ಅದು ಹಾಳು ಹಿಡಿಯತ್ತಿ ಕಾಳಿಂಗ್ ಸರ್ಪ್ ಅಂದ್ರೆ ಅದು ಅವ್ ಹೇಳೋದು ನೋಡ್ರಿ ಇವು 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 ಅಣ್ಣಲಾಗ ತೂಕ್ಯಾ ಕರೆ ಬಾ ಮೈಕ್ಯಾ ಕರ್ದು ಬಾ ಬಾಜಿಯಾಗ ದೊಡ್ಡ ಕಲ್ಲು ಪಡೆಯತ್ತ ಕಲ್ಲು ತೊಗೊಂಡೇಕ್ ನಾಗಪ್ಪ ಹೆಡಿಕು ಮಾರು ಮಾರ್ಯ ಎತ್ತ್ಯಾಕ ಕಲ್ಲು ನಾಗಪ್ಪ ಬೆನ್ನ ಹತ್ಯ ಮುಜೆ ನಿಮ್ಗೆ ಕುಂಡಿ ಕಲಿಸ್ಕೊಂಡು ಓಡ್ಯ ಹಾ ಅದನ್ನು ನೋಡಿ ಓಡಿ ಹೋಗೋದನ್ನು ಸಹಿತ ಎಷ್ಟು ಚೆಂದ ಮಾತಾಡ್ತಾರೆ ನಮ್ಮ ಜನ ಅಂದ್ರೆ ಭಾಷಾ ಸೌಹಾರ್ದ ಕೋಮು ಸೌಹಾರ್ದವನ್ನು ಸಿಟಿಯವರು ನಮ್ಮನ್ನು ನೋಡಿ ಕಲಿಬೇಕ್ರಿ ನಮ್ಮನ್ನು ನೋಡಿ ಕಲಿಬೇಕು ಹೌದಾ. ಈ ದೇಶದಲ್ಲಿ ಇವತ್ತು ಪ್ರೀತಿ ಅವಶ್ಯಕತೆ ಇದೆ. ಈ ದೇಶದಲ್ಲಿ ಇವತ್ತು ಭಾವನೆಗಳನ್ನು ಹಂಚಿಕೊಳ್ಬೇಕು, ಸಾಹಿತ್ಯವನ್ನು ಓದಬೇಕು. ದಯವಿಟ್ಟು ನಿಮ್ಮಲ್ಲಿ ಲೈಬ್ರರಿ ಸ್ವಲ್ಪ ಬಲಿಷ್ಠಗೊಳಿಸ್ರಿ. ಹಾಂ, ನಮ್ಮೂರಾಗ ದವಾಖಾನೆ ಆತ್ರಿ ಅಂದರೆ ದೊಡ್ಡದಲ್ಲ, ರೋಗಿಗಳು ಜಾಸ್ತಿ ಆದ್ರೆ ಅಂತ ಅರ್ಥ. ಕೆಲವರು ಭಾರಿ ಸಂತ ಏ ನಮ್ಮೂರಾಗ ಜೇಲ್ ಕಟ್ಟಿಸ್ಯಾರ ರೀ ಅಂದ್ರೆ ಮಿಕ್ಕಿಬಿಟ್ಟ ತಂತವ. ಹ್ಞೂ, ಅಲ್ಲಿ ಯಾರು ಹೊತ್ಕೊಂಡು ಹೋಗ್ಬೇಕು ಇವನ್ನ ಇಲ್ಲೇ ಒಯ್ಯಲೇ ಗುಲ್ಬರ್ಗ ತನ ಇಲ್ಲಿ ಜಗ್ಗಾಗ್ಯವ. ಜೇಲ್ ಆದರೆ ಹಿಗ್ಗೆ ಪಡಬಾರ್ದು, ಪೊಲೀಸ್ ಸ್ಟೇಷನ್ ಆದರೆ ಹಿಗ್ಗೆ ಪಡಬಾರ್ದು. ಪೊಲೀಸ್ ಸ್ಟೇಷನ್ ಆತಪ್ಪ ನಮ್ಮೂರಾಗ ಅಂದ್ರೆ ಕಳ್ಳರು ಹೆಚ್ಚಾಗ್ಯಾರ ಮಗನೇ ಅಂತ. ಹಾಂ, ನಮ್ಮೂರಾಗ ಸಾಲೆ ಹೆಚ್ಚಾದ ಅನ್ಬೇಕು, ಗುಡಿ ಗುಂಡಾರಗಳು ಹೆಚ್ಚಾದ ಅನ್ಬೇಕು, ಲೈಬ್ರರಿ ಹೆಚ್ಚಾದ ಅನ್ಬೇಕಾಗಲಿ. ಏ ನಮ್ಗೆ ಇನ್ನೊಂದು ಎರಡು ಪೊಲೀಸ್ ಸ್ಟೇಷನ್ ಬೇಕ್ರಿ, ನಮಗೊಂದು ಬಾಂಬ್ ಕಾರ್ಖಾನೆ ಬೇಕು ನಮ್ಮ ನಮ್ಮೂರಿಗೆ ಒಂದು ಕೇಳಿದ್ರು ಕೇಳಿದ್ರೆ ಮುಂದೆ. ಹೌದಾ ಸ್ನೇಹಿತರೆ? ಅದಕ್ಕೆ ಜೀವನದಲ್ಲಿ ನೋಡ್ರಿ, ಇವತ್ತು ಎಲ್ಲ ವರ್ಗದವರು ಎಲ್ಲ ಪಾರ್ಟಿಯವರು ಬಂದಿರಿ ನಮ್ಮ ಕಾರ್ಯಕ್ರಮಕ್ಕೆ. ಹಾಂ, ಭೇದ ಭಾವ ಇಲ್ಲ, ನಗು ಎಲ್ಲರಿಗೂ ಬರ್ತೈತೆ, ಎರಡೇ ಎರಡು ಎಲ್ಲರಿಗೂ ಬರೋದು, ಒಂದು ನಗು ಒಂದು ಅಳು. ಕಣ್ಣಾಗಿಂದ ನೀರು ಬರ್ತವ, ಬಾಯಿಯಿಂದ ನಗು ಬರ್ತೈತಿ. ಇವು ಇರೋವರೆಗೂ ಮನುಷ್ಯರಲ್ಲಿ ಜಾತಿ ಧರ್ಮಗಳಿಲ್ಲ, ನಕ್ಕವನೇ ಗೆದ್ದಾವ. ಇವತ್ತು ನಕ್ಕೀರಿ, ಇವತ್ತಿನ ಮಟ್ಟಿಗೆ ಗೆದ್ದಿಲ್ಲ, ಸದಾ ನಗನಗ್ತಾ ಇರ್ರಿ ಅಂತ ಹೇಳ್ತಾ ಮಹಾಮನಿ ತಮ್ಮ ತಾಯಿಯವರ ನೆನಪಿಗಾಗಿ ಈ ಕಾರ್ಯಕ್ರಮ. ನಿಜಕ್ಕೂ ನಾವು ಇಷ್ಟು ಕಡೆ ಅವನಿದ್ದಾನಂತ ಹೇಳಂಗಿಲ್ಲ ರೀ, ನಾವು ಇಷ್ಟು ಕಡೆ ನಾವು ಕಾರ್ಯಕ್ರಮಕ್ಕೆ ಹೋಗೀವಿ, ಈ ಪರಿ ಜನಸಂಖ್ಯೆ ಅಲ್ಲಿ ಸೇರಂಗಿಲ್ಲ. ಎಷ್ಟೈತಿ ಇವತ್ತಿದ ನೋಡಿ, ಎಲ್ಲಿ ನೋ ಎಲ್ಲಿ ನಿಂತಿರಿ, ಹೆಂಗೆ ಅಂತೀರ ಹಂಗೆ ಕೂತಿದ್ದ ಬೇರೆ ಕಾರ್ಯಕ್ರಮ. ಏ ಸೇರಿಲ್ಲಪ್ಪ, ಹೆಂಗೆ ಕುಂದಿರ್ಬೇಕು, ಗುಡರಲಿಲ್ಲ ಮಾಡಿರ್ತಾರೆ. ಇಲ್ಲಿ ಎಲ್ಲಿ ಕುಂತಾರೋ ಎಲ್ಲಿ ನಿಂತಾರೋ, ಚೇರ್ ಹಿಡಿದವ್ರು ಪುಣ್ಯವಂತರು, ಇನ್ನು ಕೆಳವ್ರು ಕೆಳಗೆ ಕುಂತಾರ್ರಿ. ಎದ್ದಿಂದ ಹಿಂದೆ ನೋಡ್ಕೊಂಡ್ರಂದ್ರೆ ಎದ್ರ ಮ್ಯಾಗ ಕುಂತಿದ್ರು ಅಂಬೋದು ಅವ್ರಿಗೆ ಗೊತ್ತಿರಂಗಿಲ್ಲ, ನೋಡ್ಕೊಂಡಿಂದ ಗೊತ್ತಾಗ್ಬೇಕು. ಆದರೂ ಲಕ್ಷ ಇಲ್ದಂಗೆ ಕುಂತಾರ ಅಂದ್ರೆ ಅದಕ್ಕೆ ನಾವು ಹೊಣೆಯಲ್ಲ, ನೋಡ್ಕೊಂಡು ಕುಂದಿರ್ಬೇಕಾಗಿತ್ತು ಅಂತ ಹೇಳ್ತಾ ನನ್ನ ಮಾತಿಗೆ ಮಂಗಳ ಹಾಡ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಈಗ ನಿಮ್ಮ ಮುಂದೆ ನಮಸ್ಕಾರ ಯಾದಗಿರಿ ಮಂದಿಗೆ. ಜೀ ಕನ್ನಡದ ಮೂಲಕ ಅಂತ ಇವ್ರು ಹೇಳಿದ್ರು, ನಾನು ಭಾರಿ ಭ್ರಮೆದಾಗಿದ್ದೆ ರೀ. ಜೀ ಕನ್ನಡ ನೋಡಿ ಫುಲ್ ಎಲ್ಲ ಮಂದಿ ರೊಚ್ಚಿಗೆದ್ದ ಅಭಿಮಾನಿಗಳೆಲ್ಲ ಬಂದುಬಿಡ್ತಾರೆ ಅಂತಂದು ಮುತ್ತಿಗೆ ಹಾಕ್ತಾರೆ ಅಂದ್ಕೊಂಡಿದ್ದೆ. ಯಾವಾಗ ಗೊತ್ತಾಯಿತು, ಈ ಸಿನಿಮಾ ನಟರಿಗಿರೋ ಅಭಿಮಾನಿಗಳಿಗೂ ಸ್ಟ್ಯಾಂಡಪ್ ಕಾಮಿಡಿಯನ್ ಅಭಿಮಾನಿಗಳಿಗೂ ಭಾಳ ಡಿಫ್ರೆನ್ಸ್ ಇರ್ತದೆ ಅಂತಂದು. ಯಾಕಂದ್ರೆ ಸಿನಿಮಾ ನಟರ ಅಭಿಮಾನಿಗಳೇನಿರ್ತಾರಲ್ಲ, ಅಣ್ಣ ಅಂತಂದು ಒಂದು ಅವನ ಹತ್ರ ಓಡೋಗ್ತಾರೆ. ನಮಗೆ ಸ್ಟ್ಯಾಂಡಪ್ ಕಾಮಿಡಿಯನ್ಗೆ ಹಂಗಲ್ಲ, ಏ ತಮ್ಮ ಇಲ್ಲಿ ಬಾಲೆ ಅಂತ. ಊರಿಗೆ ಬಂದಿನಿ, ಒಬ್ಬ ಅಂಕಲ್ ಕರೆದ ಬಂದು, ಅಲ್ಲ ಬೆಂಗಳೂರಿಗೆ ಏನಾರ ಮಾಡಕತ್ತಿದೆ, ಏನು ಇನ್ನೂ ಹಂಗೆ ಖಾಲಿ ಫುಸಲ್ ಅಡ್ಡಾಡ್ಲಾಗತ್ತಿದೆ ಅಂದ ರೀ. ಅಂದ ತಕ್ಷಣ ನಾನಂದೆ, ಇವ್ರು ಹೇಳ್ದಂಗೆ ಏ ಕಾಮಿಡಿ ಕಿಲಾಡಿ ಒಳಗೆ ಬರ್ಲಾಗತ್ತೀನಿ ಅಂತ.
ಅಂತಕ್ಷಣ ಮ್ಯಾಲಿನ ಕೆಳತನ ನೋಡಿ ಮೊದಲೇ ಚಲೋ ಇದ್ದಲೋ ಮರೆ ಈಗ ಹಿಂಗಾದೆ ಅಂತ ಸೊ ಇಂಥ ಅನುಭವಗಳು ನಾವು ಎದುರಿಸ್ಲಿಕತ್ತೀವಿ ನಾನು ರಾಯಚೂರವನ್ರಿ ರಾಯಚೂರು ಅಂದ್ರೆ ಗೊತ್ತಲ್ಲ ಎಲ್ಲರಿಗೂ ಗೊತ್ತದೆ ಇಲ್ಲಿ ರಾಯಚೂರು ಭಾಳ ನೆನಪಾಯ್ತು ಯಾದಗಿರಿ ಬಂದ ತಕ್ಷಣ ಯಾಕಂದರೆ ನಮ್ಮ ದೋಸ್ತು ಮಧ್ಯಾಹ್ನ 12 ಇಲ್ಲಿ ಬಿಸಿಲಾಗ ಹೊಂಟಿವಿ ಬಿಸಿಲಾಗ ಬಂದನು ಅವನು ಬಂದನು ಅಂದು ಚಾ ಕುಡಿತೆ ಅಂತಂದು ಕೇಳು 12 ಗಂಟೆ ಬಿಸಿಲು ನಿಮಗೆಲ್ಲ ಗೊತ್ತಿರ್ಬೋದು ಈ ಚಾನಲ್ ಒಳಗೆಲ್ಲ ಏನು ಮಾಡ್ತಿರ್ತಾರೆ ಮೀಡಿಯಾದವರೆಲ್ಲ ಇದ್ದಾರೆ ನಾನು ಯಾವಾಗ ಹೇಳ್ತಿರ್ತೀನಿ ನಮ್ಮ ರಾಯಚೂರು ಯಾದಗಿರಿ ಗುಲ್ಬರ್ಗ ಇವೆಲ್ಲ ಭಾಗಕ್ಕೆ ಇವರು ಮೀಡಿಯಾದವ್ರು ಕರೆಯೋದೇ ಬೇರೆ ಆ ಕಡೆ ಭಾಗಕ್ಕೆ ಕರೆಯೋದೇ ಬೇರೆ ನೀವು ನೋಡ್ರಿ ಹೆಂಗೆ ಕರಿತಿರ್ತಾರೆ ಸಾಂಸ್ಕೃತಿಕ ನಗರಿ ಮೈಸೂರು ಸಕ್ಕರೆ ನಾಡು ಮಂಡ್ಯ ಹೌದಾ ಗಂಡು ಮೆಟ್ಟಿದ ನಾಡು ಹುಬ್ಬಳ್ಳಿ ನಮ್ಮದು ಬಿಸಿಲೂರು ರಾಯಚೂರು ಅಂತ ಹಿಂಗಂದ ತಕ್ಷಣ ನಾವು ಬೈತಿದ್ದೆ ಮೀಡಿಯಾದವ್ರು ಲೇ ರಾಯಚೂರು ಅಂದರೆ ಇವೆಲ್ಲ ಭಾಗ ಅಂದರೆ ಏನಂತ ಮಾಡಿ ದೊಡ್ಡ ದೊಡ್ಡ ಇತಿಹಾಸದ ವಿಜಯನಗರ ರಾಜರು ಬಹುಮನಿ ಬಿಜಾಪುರ ಸುಲ್ತಾನರು ನಮ್ಮ ಮೂರು ಸಲವಾಗಿ ಹೋರಾಡ್ಯಾರ ಹೌದಾ ನಮ್ಮ ರಾಯಚೂರು ವಿಷಯಕ್ಕೆ ಬಂದರೆ ಇಡೀ ರಾಜ್ಯಕ್ಕೆ 35% ಕರೆಂಟ್ ನಾವೇ ಕೊಡ್ತೀವಿ ದೇಶದ ಏಕೈಕ ಸಕ್ರಿಯ ಚಿನ್ನದ ಗಣಿ ಈಗ ನಮ್ಮೂರಾಗದ ರಾಯಚೂರಾಗ ಅಂತ ಹೇಳಿದ ತಕ್ಷಣ ಅವ್ನು ಮೀಡಿಯಾದವನು ಕೇಳಿದ ಹೌದಲೇ ದೋಸ್ತ ಇಷ್ಟು ಹೇಳ್ಕೈತಲ್ಲ ನಿಮ್ಮ ಊರ ಬಗ್ಗೆ ಮತ್ತು ಊರಿಗೆ ಯಾಕೆ ಜಾಸ್ತಿ ಹೋಗಲ್ಲ ಅಲ್ಲಿ ನೀನು ಅಂತಂದು ನಾ ಅಂದೆ ಬಿಸಿಲು ಬಾಳದಲ್ಲೇ ಅಲ್ಲಿ ಅಂತಂದು ಮಜಾ ಅಂದ್ರಿ ಆ ಬಿಸಿಲಾಗ ಚಾ ಕುಡಿಯಕ್ಕೆ ಹೋಗ್ತಾವ ನಮ್ಮ ಹುಡುಗರಿಲ್ಲಿ ಅದಕ್ಕೆ ನಾ ಹೇಳಿದೆ ಯಾದಗಿರಿ ನೋಡಿದ ತಕ್ಷಣ ಅದೇ ನೆನಪಾಯ್ತು ಅಂತಂದು ನಾ ಊರಿಗೆ ಹೋಗಿನಿ ಮೊನ್ನೆ ರಾಯಚೂರಿಗೆ ಹೋಗೋ ಬಿಸಿಲಾಗ ಅಡ್ಡಾಡ್ಕೊಂಡು ಬರ್ಲಾಗತ್ತಾನ ಮೊಟ ಮೊಟ ಮಧ್ಯಾಹ್ನ 12 ಗಂಟೆಗೆ ಟಾರ್ ರೋಡ್ ಮೇಲೆ ಚಪ್ಪಲಿ ಬಿಟ್ಟು ಹೊಂಟಾನ ನಾ ಕೇಳಿದೆಲೆ ಎಲ್ಲಿ ಹೊಂಟಿದೆಲೆ ಅಂದೆ ಅವ ಅಂದ ಅಣ್ಣ ಚಾ ಕುಡಿಯಕೊಂಟೀನಿ ಬರ್ತೆ ಅಂತ ನಾನು ಅಲ್ಲಿ ಬಿಸಿಲು ನೋಡು ಈ ಬಿಸಿಲಾಗ ಹೋಗ್ತೀಯ ಅಂದ ತಕ್ಷಣ ನಾವು ಏನು ಅನ್ಬೇಕು ಬಿಸಿಲ ಎಲ್ಲಿ ಬಿಸಿಲು 42 ಡಿಗ್ರಿ ಸರವತ್ತು 42 ಡಿಗ್ರಿ ಎಲ್ಲದ ಬಿಸಿಲು ಅಂತ ಕೇಳ್ತಾನೆ ಅವಾಗ ಗೊತ್ತಾಯ್ತು ನಮ್ಮ ಭಾಗದ ಹುಡುಗರಿಗೆಲ್ಲ ಈ 42 ಡಿಗ್ರಿ 40 ಡಿಗ್ರಿ ಅಂದ್ರೆ ಸುಮ್ಮನೆ ವಾರ್ಮ್ ಅಪ್ ಇದ್ದಂಗೆ ಅಷ್ಟೇ ಅದು ಮಜಾ ಅಂದ್ರೆ ಈ ಮಗ ಬಿಸಿಲಾಗ ಹೋಗಿ ಚಾ ಕುಡಿದು ವಾಪಸ್ ಬಂದು ಸೋಲಾರ್ ಗೀಸರಾಗ ಬಿಸಿನೀರಾಗಿ ಸ್ನಾನ ಮಾಡೋನು ಇವನು ಅದಕ್ಕೆ ಅನ್ಕೊಂಡೆ ಈ ನರಕದಾಗೆಲ್ಲ ಶಿಕ್ಷೆ ಇರ್ತಾವ ಗೊತ್ತೇನ್ರಿ ಪಾಪಿಗಳಿಗೆ ಶಿಕ್ಷೆ ಇರ್ತಾವಲ್ಲ ಕ್ರಿಮಿಗಳಿಂದ ಕಡಸೋದಿರ್ತದ ಇನ್ನೊಂದು ಭಾಳ ಡೇಂಜರಸ್ ಅದ ಯಾವುದು ಅಂದ್ರೆ ಕುಂಬಿಪಾಕ ಅಂತ ಈ ಕೊತ ಕೊತ ಕುದಿಯೋ ಎಣ್ಣೆ ಒಳಗೆ ಮನುಷ್ಯನ ಹಾಕಿ ಕರಿತಾರಂತ್ರಿ ಮಿರ್ಚಿ ಬಜಿ ಕರೆದಂಗ ನಾ ಅನ್ಕೊಂಡೆ ಈ ಮಗನ್ನೇನ ಹೋಗಿ ಅದ್ರಾಗ ಹಾಕಿದ್ರೆ ಕುದಿಯೋ ಎಣ್ಣೆ ಒಳಗೆ ಇವನ್ನೇನ ಹಾಕಿದ್ರೆ ಇವನು ತನ್ನ ಬಾತ್ ತಬ್ಬ ಹಾಕ್ಯಾರ ಅನ್ಕೋತಾನೆ ಪಕ್ಕ ಹಾಕೊಂಡು ಹಿಂದೆ ಯಮಕಿಂಕರಿಗೆ ಕೇಳ್ತಾನೆ ಅಣ್ಣ ಸ್ವಲ್ಪ ಲೈಫ್ ಬೋಟ್ ಸೋಪ್ ಇದ್ರೆ ಹಂಗೆ ಅಂತ ನಾನು ಅದಕ್ಕೆ ಅನ್ಕೋತೀನಿ ಇವನ್ ಹಾಕಿದ್ರಲ್ಲಿ ಸ್ನಾನ ಮಾಡ್ಕೊಂಡು ಆ ಕುದಿಗೆ ಎಣ್ಣೆಗೆ ಕೆಳಗೆ ಎಗ್ರಿ ಯಮಗೆ ಕೇಳ್ತಾನೆ ಯಮ ಈ ನರಕದಾಗ ಚಾ ಎಷ್ಟು ಗಂಟೆ ಸಿಗ್ತದ ಅಂತ ಭಾಳ ಖುಷಿ ಆಯ್ತು ಒಂದು ಹಲೋ ನಾನೇನು ಗಮನಿಸಿದೆ ಅಂದ್ರೆ ಇಲ್ಲಿ ಬರಬೇಕಾದ್ರೆ ನಾ ಯಾವುದೇ ಊರಿಗೆ ಹೋದ್ರೆ ಆ ಊರಿನ ಆಟೋಗಳು ಬೈಕ್ ಹಿಂದೆ ನೋಡ್ತಿರ್ತೀನಿ ರೀ ಯಾವಲ್ಲ ಆಟೋ ಬೈಕ್ ಹಿಂದೆ ಯಾಕಂದ್ರೆ ಭಾಳ ಮಜಾ ಮಜಾ ಬರೆದಿರ್ತಾರೆ ನೋಡ್ರಿ ಆಟೋಗಳ ಹಿಂದೆ ಬೈಕ್ ಹಿಂದೆ ಏನು ಬರೆದಿರ್ತಾರಪ್ಪ ಆಟೋ ಹಿಂದೆ ಯಾವಲ್ಲ ಎಲ್ಲ ಊರಾಗ ಇಲ್ಲೂ ಬರೀತಾರಲ್ರಿ ಪ್ರೇಮ ಕವಿತೆಗಳು ಅದು ಇದೆಲ್ಲ ಬರೀತಿರ್ತಾರೆ ಹುಡುಗರು ಅವನು ಓದ್ತಾ ಹೋಗ್ರಿ ಭಾರಿ ಮಜಾ ಇರ್ತಾವು ಸಾಮಾನ್ಯವಾಗಿ ಏನಿರ್ತಾವ್ರಿ ಆಟೋ ಹಿಂದಿನ ಬರಹಗಳೆಲ್ಲ ದೇವಿಯ ಆಶೀರ್ವಾದ ದೇವರ ಆಶೀರ್ವಾದ ಹೌದಾ ಇಲ್ಲ ಯಾರು ಆಟೋ ಕೊಡಿಸಿರ್ತಾರ ಅವ್ರ ಆಶೀರ್ವಾದ ಅಪ್ಪ ಅಮ್ಮನ ಆಶೀರ್ವಾದ ಅಪ್ಪ ಅಮ್ಮ ಕೊಡಿಸಿದ್ರು ಅಂದರೆ ಒಬ್ಬವನ ಆಕ್ಸನ್ ಇಲ್ಲಿ ಅಕ್ಕ ಭಾವನ ಆಶೀರ್ವಾದ ಅಂತ ಭಾವಗೇನು ಇಷ್ಟ ಇರಲ್ಲ ಕೊಡಿಸ್ಬೇಕಂತ ಅಕ್ಕ ಜೀವ ತಿಂತದ ಅಂತ ಕೊಡಿಸಿರ್ತಾನೆ ಅಷ್ಟೇ ಅವ ಇನ್ನೂ ಒಬ್ಬರು ನೋಡ್ಬೇಕ್ರಿ ಭಾಳ ಸಿಟ್ಟಿಂದ ಹಾಕ್ಸಿರ್ತಾರ ಒಬ್ಬವ ಹಾಕ್ಸಿದ್ದ ಏನಂತ ಮುಟ್ಟಿದ್ರೆ ಮಟಾಶ್ ಅಂತ ಮುಟ್ಟಿದ್ರೆ ಮಟಾಶ್ ಅಂತ ಬರ್ತಾನೆ ನಾನು ಯಾರಪ್ಪಿತ ಪೈಲ್ವಾನ್ ಅಂತಂದು ಹಿಂಗೆ ನೋಡ್ತೀನಿ ಒಬ್ಬೊಂದು ತೆಳ್ಳಗ ಮುದುಕ ಬಿಡಿ ಸೇದಕ್ಕೆತ್ ಕೂತಾನೆ ಅವಾಗ ಅರ್ಥ ಆತು ಓ ಈತ ಎಚ್ಚರಿಕೆ ಕೊಟ್ಟಿಲ್ಲ ಮುನ್ನೆಚ್ಚರಿಕೆ ತಗೊಂಡಾನ ಅಂತ ಅಂದ್ರೆ ನೀವು ಹೋಗಿ ಅವನು ಮುಟ್ಟಿದ್ರೆ ಮಟಾಶ್ ಆತಾನೆ ಅವನು ಆ ಕಡೆ ಭಾಗದಾಗೆಲ್ಲ ಗೂಳಿ ಗುದ್ದಿ ಬಿಡ್ತೀನಿ ಅಂತ ಬರೆದಿರ್ತಾರೆ ಇನ್ನೂ ಮಜಾ ಏನಂದ್ರೆ ಎಲ್ಲ ಹೇಳದ್ನಲ್ಲ ಬರೀ ಪ್ರೀತಿ ಪ್ರೇಮಕ್ಕೆ ಸಂಬಂಧಿಸಿದ್ದ ಬರೆಸಿರ್ತಾರೆ ಹುಡುಗರು ಗಾಡಿ ಮೇಲೆ ನೋಡ್ರಿ ಎಲ್ಲ ಕಡೆ ನೋಡ್ರಿ ಒಬ್ಬೊಬ್ರು ಭಾಳ ಚಂದ ಬರೆಸಿರ್ತಾರೆ ಆಟೋ ಡ್ರೈವರ್ಸ್ ಒಬ್ಬವ್ ಬರೆಸಿದ್ದ ಎಷ್ಟು ಚಂದ ನೋಡ್ರಿ ಕೇಳ್ರಿ ಇಷ್ಟ ಆತಂದ್ರೆ ವಾ ವಾ ಅನ್ಬೇಕ ಡ್ರೈವರ್ ಆದ್ರೆ ಏನು ಚಿನ್ನ ಬರೆಸಿದ್ದವನು ಡ್ರೈವರ್ ಆದ್ರೆ ಏನು ಚಿನ್ನ ಡೈಮಂಡ್ ತರ ನೋಡ್ಕೋತೀನಿ ನಿನ್ನ ಅಂತ ನನಗೆ ಬೆಸ್ಟ್ ಆಟೋ ಬರಹ ಕವಿತೆ ಯಾವ್ದು ಅನಿಸಿದ್ದಂದ್ರಿ ಗುಲ್ಬರ್ಗದಾಗ ಹೋದ ಕಾರ್ಯಕ್ರಮದಾಗ ನೋಡಿದ್ದೆ ನಾನೊಂದು ಕವಿ ಹೆಸರು ಗೊತ್ತಿಲ್ಲ ಆಟೋ ಹಿಂದೆ ಬರೆಸನವ ಪೂರ ಹಿಂದಿ ಶಾಯರಿ ಲೆವೆಲ್ ಬರ್ದನ್ರಿ ಕನ್ನಡದಾಗ ಮತ್ತು ವಾವ ಬರ್ಬೇಕು ಈಗ ಏನಂತ ನೀರಿನಲ್ಲಿ ಮೀನು ಜೋರು ಇಷ್ಟ ಧ್ವನಿ ಹಾ ನೀರಿನಲ್ಲಿ ಮೀನು ನನ್ನ ಹೃದಯದಲ್ಲಿ ನೀನು ನೀರಿನಲ್ಲಿ ಮೀನು ನನ್ನ ಹೃದಯದಲ್ಲಿ ನೀನು ಲಾಸ್ಟಿಗೆ ಹೇಳ್ತಾನೆ ಕವಿ ಏನಂತ ನೀನಿಲ್ಲದ ನಾನು ಏನು
ನೀರಿಲ್ಲದ ಮೀನು ಅಂತ ಆದರೆ ಎಲ್ಲರೂ ಹಿಂಗೆ ಇರಲ್ರಿ ರಸಿಕರಿರಲ್ಲ ಹೌದಾ ಬಹಳ ಭಗ್ನ ಪ್ರೇಮಿಗಳು ಇರ್ತಾರೆ ಲವ್ ಫೇಲ್ಯೂರ್ ಆದವರು ಇರ್ತಾರೆ ಅವರು ಫುಲ್ ಹೆಣ್ಣುಮಕ್ಕಳಿಗೆ ಸಿಟ್ಟಾಗಿ ಬೈದು ಬರೀತಿರ್ತಾರೆ ಆಟೋ ಮೇಲೆ ನೋಡಬೇಕು ಒಬ್ಬನ ಹಾಕ್ಸಿದ್ದ ಏನು ಮೊದಲನೇ ತಿಂಗಳ ಗಾಡಿ ಮೇಲೆ ಏನು ಹೆಣ್ಣು ಜಗದ ಕಣ್ಣು ಅಂತ ನಾನಂದೆ ವಾ ಅಂತಂದು ಒಂದೂವರೆ ತಿಂಗಳಾದ ಮೇಲೆ ನೋಡ್ತೀನಿ ಅದ್ರ ಕೆಳಗೆ ಬರ್ಸೇನೆ ಏನೇ ಜಂಬದ ಕೋಳಿ ಅಂತ ಈ ಒಂದೂವರೆ ತಿಂಗಳದಾಗ ಏನೋ ಆಗ್ಯದ ಅವನಿಗೆ ಕರೆಕ್ಟ್ ಬಿದ್ದದ ಏಟ ಅವನಿಗೆ ಆದರೆ ನಾನು ಯಾವಾಗ ಹೇಳೋದೇನಂದ್ರೆ ಈ ಥರ ಬರಗಳು ಮೈಸೂರಾಗ ಬೆಂಗಳೂರಾಗ ಆ ಕಡೆ ಅಲ್ಲ ಇಲ್ಲಿ ನಮ್ಮಲ್ಲಿ ಆಟೋ ಮೇಲೂ ಅಲ್ರಿ ಟ್ರ್ಯಾಕ್ಟ್ರ್ ಮೇಲೆ ಭಾಳ ಚಂದ ಬರೀತಾರಂತ ನೋಡ್ರಿ ಟ್ರ್ಯಾಕ್ಟ್ರ್ ಮೇಲೆ ನೋಡಿದ್ರಿ ಒಬ್ಬೊಬ್ಬನು ಏನು ಚಂದ ಬರ್ದಿರ್ತಾನೆ ಒಬ್ಬನು ಬರೆದಿದ್ದ ಟ್ರ್ಯಾಕ್ಟ್ರ್ ಮೇಲೆ ಏನಂತ ಮನಸ್ಸಿದ್ರ ಮಾರಿ ತೋರ್ಸು ಡೈರೆಕ್ಟ್ ಅನ್ನವ ಮನಸ್ಸಿದ್ರ ಮಾರಿ ತೋರಿಸು ಪ್ರೀತಿದ್ರೆ ಫೋನ್ ಮಾಡ ಅಂಥೇಳಿ ಜಿಯೋ ಮತ್ತು ವೋಡಾಫೋನ್ ನಂಬರ್ ಕೊಟ್ಟನು ಕೆಳಗೆ ಅದು ರೀಚ್ ಆಗಲಿಲ್ಲ ಅಂದ್ರೆ ನೆಟ್ವರ್ಕ್ ಇದಕ್ಕನ ಮಾಡಲಿಕ್ಕೆ ಅಂತಂದು ನಾ ಕೇಳಿದೆ ಅಲ್ಲಲ್ಲಿ ಯಾರು ಫೋನ್ ಮಾಡಬೇಕು ಯಾರು ಮಾರಿ ತೋರಿಸ್ಬೇಕಲ್ಲ ನಿನಗ ಅಂತ ಸರ್ ಆಕಿ ಆಕಿ ಯಾರಿಗೋ ಮನಸ್ಸು ಬಂದ್ರೆ ಆಕಿ ಮಾರಿ ತೋರಿಸ್ತಾಳೆ ಈಕೀಗ ಪ್ರೀತಿ ಬಂದ್ರೆ ಹಾಗೆಲ್ಲ ಹೆಣ್ಮಕ್ಳಿಗೆ ಪೋರ್ಸ್ ಮಾಡಕ್ಕೆ ಹೋಗ್ಬಾರ್ದು ಅಂತ ನನಗೆ ನಾ ಅದಕ್ಕೆ ಹೇಳ್ತಿರ್ತೀನಿ ಹಿಂಗೆಲ್ಲ ಬರೆಯೋದು ನೋಡ್ರಿ ಹುಡುಗರ ಬರೆಯೋದು ಹೆಣ್ಮಕ್ಳು ಹಿಂಗೆಲ್ಲ ಬರೆಯಲ್ಲ ನೋಡ್ರಿ ಗೋಲ್ ಗುಂಬಸ್ ಮೇಲೆ ಹೋಗಿ ಯಾವ ಹೆಣ್ಮಗಳು ಐ ಲವ್ ಯು ರಾಹುಲ್ ಅಂತ ಬರೆಯಲ್ಲ ಇತಿಹಾಸದಾಗ ಯಾವ ಹೆಣ್ಮಗಳು ರಕ್ತದಾಗ ಪತ್ರ ಬರೆದು ತನ್ನ ಪ್ರಿಯರನ್ನ ಕಳಿಸಿಲ್ಲ ಬರೇ ಗಂಡಸರ ರಕ್ತದಾಗ ಪತ್ರ ಬರೆದಾರೆ ಯಾರ ರಕ್ತ ಅನ್ನೋದು ಬೇರೆ ಮಾತು ಒಟ್ಟು ಬರೆದಾರೆ ಇವರೇ ಎದಕ್ಕೆ ಬರೆಯಲ್ಲ ಆಮೇಲೆ ನೋಡ್ರಿ ಹುಡುಗಿರು ನೋಡ್ರಿ ಹುಡುಗಿರ ಕೈ ನೋಡ್ರಿ ಹುಡುಗರು ಇಲ್ಲಿ ನೋಡದೆ ಹುಡುಗರ ಕೈ ಒಂದು ಹತ್ತು ಹುಡುಗರಾಗ ಇಬ್ಬರ ಕೈ ಮೇಲೆಲ್ಲ ಹುಡುಗಿ ಹೆಸರು ಇರ್ತದೆ ಕರೆಕ್ಟಾ ಹೆಣ್ಣು ಹುಡುಗರ ಕೈ ನೋಡ್ರಿ ಹೆಣ್ಮಕ್ಳು ಹಾಗೆಲ್ಲ ಹುಡುಗನ ಹೆಸರು ಹಾಕೊಳ್ಳೋಕೆ ಹೋಗಲ್ಲ ಅವರು ಯಾಕೆ ಹಾಕೊಳ್ಳಲ್ಲ ಅಂದ್ರೆ ಪ್ರೀತಿ ಇರಲ್ಲ ಅಂತ ಅಂದ ಅದೇನಲ್ಲ ಯಾಕೆ ಹಾಕೊಳ್ಳಲ್ಲ ಅಂದ್ರೆ ಮದುವೆ ಟೈಮಾಗ ಸಮಸ್ಯೆ ಆಗ್ತದೆ ಅಂತ ಆಕಿ ಕ್ಲಿಯರ್ ಗೊತ್ತದ ಈ ಹುಡುಗರು ಆಕಿನ್ನೇ ಮದುವೆ ಆಗ್ತೀವಿ ಅಂದ್ಕೊಂಡಿರ್ತಾವ ಆಕಿ ಹೆಸರು ಬರ್ಸ್ಕೊಂಡು ಅಡ್ಡಾಡ್ತಿರ್ತಾವ ತಮ್ಮ ಲಗ್ನ ಬಂದ ತಕ್ಷಣ ಕುತ್ತಿಗೆ ಬರ್ತದಲ್ಲ ಆವಾಗ ವಾಪಸ್ ಟ್ಯಾಟೂ ಅಂಗಡಿಗೆ ಓಡೋಗಿ ಅದನ್ನು ತಿದ್ದಿಸ್ಕೊಂಡು ಬಟರ್ಫ್ಲೈ ಮಾಡ್ಕೊಂಡು ಅಡ್ಡಾಡ್ತಿರ್ತಾವ ನಾ ಕೇಳಿದೆ ಯಾಕೆ ಹೆಣ್ಮಕ್ಳು ಹಿಂಗೆಲ್ಲ ಬರೆಯಲ್ಲ ಪ್ರೀತಿ ಪ್ರೇಮದ ಬಗ್ಗೆ ಅಂದ್ರೆ ರೀ ಅವರಿಗೆ ಹೆಣ್ಮಕ್ಳು ಬುದ್ಧಿವಂತರಿದ್ದಾರೆ ಅವರಿಗೆ ಗಂಡಸರು ಬುದ್ಧಿ ಗೊತ್ತದ ಬೇಕಿದ್ರೆ ಪ್ರಯತ್ನ ಪಟ್ಟು ನೋಡ್ರಿ ನೀವೇನಾನ ಇವತ್ತು ಹೆಣ್ಮಕ್ಳು ನಿಮ್ಮ ಗಾಡಿ ಮೇಲೆ ಅಥವಾ ಎಲ್ಲನ ಕಾರ್ ಒಳಗೆ ಮನಸ್ಸಿದ್ರೆ ಮಾರಿ ತೋರಿಸು ಪ್ರೀತಿ ಇದ್ರೆ ಫೋನ್ ಮಾಡಂತಂದು ಬರೀರಿ ಬರೋದು ನಿಮ್ಮ ಫೋನ್ ನಂಬರ್ ಹಾಕಿರಿ ನೋಡಮ್ಮ ಇಡೀ ಊರು ಮಂದಿ ಬರ್ತಾರೆ ಮಾರಿ ತೋರ್ಸಕ್ಕೆ ನಿಮಗೆ ನಾ ಅದಕ್ಕೆ ಹೇಳಿದೆ ಈ ಗಂಡಸರು ಈ ಪ್ರೀತಿ ಪ್ರೇಮದ್ದು ಪೀಕ್ ನೀವು ಉಚ್ಚರಾಯ ಸ್ಥಿತಿ ಅಂದ್ರೆ ಮೇಲ್ಮಟ್ಟ ನೋಡ್ಬೇಕಂದ್ರೆ ಎಲ್ಲಿಗೆ ಹೋಗ್ಬೇಕು ಹೇಳ್ರಿ ನೋಡಮ್ ಭಾಳ ಎಲ್ಲಿ ಬರೀತಾರೆ ಹುಡುಗರು ಪ್ರೀತಿ ಪ್ರೇಮದ ನಿವೇದನೆ ಎಲ್ಲಿ ಮಾಡ್ತಿರ್ತಾರೆ ಬಾರ್ ಒಳಗಲ್ಲ ನೀವು ಹೇಳಿದ್ರಿ ಶೌಚಾಲಯದ ಬಗ್ಗೆ ಜಾಗೃತಿ ಮೂಡಿಸ್ಬೇಕಂತ ಸರ್ ಸಾರ್ವಜನಿಕ ಶೌಚಾಲಯದಾಗ ಬರೀತಿರ್ತಾರೆ ಹೌದಾ ಗಂಡಸರು ಇಂತಿಂತಾವ್ ನೋಡಿಬಿಟ್ರ ಜೀವನದಾಗ ಪಾಪಿ ಓನ್ ಶೌಚಾಲಯದಾಗ ಸಾರ್ವಜನಿಕ ಶೌಚಾಲಯ ಕಲ್ಯಾಣ ಮಂಟಪ ಹೌದಾ ರೈಲ್ವೆ ಸ್ಟೇಷನ್ನು ಬಸ್ ಸ್ಟ್ಯಾಂಡು ಸಾರ್ವಜನಿಕ ಫಸ್ಟ್ ಆಫ್ ಆಲ್ ಒಳಗೆ ಕಾಲಿಡಕ್ಕೆ ಆಗ್ತಿರಲ್ಲ ಅಷ್ಟು ಗಬ್ಬನ ಆರ್ತಿರ್ತಾವ್ರಿ ಅಂಥದ್ರಾಗ ಒಬ್ಬೊಬ್ಬನು ದುಃಖ ತೋಡಿಕೊಂಡಿರ್ತಾನ ಒಂದು ಶೌಚಾಲಯದಾಗ ಒಬ್ಬನ ಹಾಕ್ಯಾನ ಏನಂತ ನೊಂದ ಜೀವ ನೋಯಿಸಬೇಡ ಅಂತ ನಾ ಅನ್ಕೊಂಡೆ ಪಕ್ಕ ಮೂಗು ಮುಚ್ಕೊಂಡೆ ಬರದ ನೀ ಮಗ ಅಂತ ಅಲ್ಲಿ ಬರ್ದಾನೆ ನೊಂದ ಜೀವ ನೋಯಿಸಬೇಡ ಅಂತ ನನಗೆ ಅದಲ್ರಿ ಆಘಾತ ಆಗಿದ್ದು ಯಾವ್ದು ಗೊತ್ತೇನು ಶಾಕ್ ಆಗಿದ್ದು ನನಗೆ ಭಾಳ ಶಾಕ್ ಆಗಿದ್ದು ಯಾವುದಂದ್ರೆ ಒಬ್ಬನು ಕೆಳಗೆ ಬರೆದಿದ್ರು ಏನಂತ ಭಾಳ ದುಃಖದ ನಮ್ಮ ಕಡೆದ ಹುಡುಗ ಶೈಲಜಾ ಅನ್ನೋರು ಯಾರಿದ್ದೀರಿ ಇಲ್ಲಿ ಯಾರಿಲ್ಲಲ್ಲ ಎದಕ್ಕಂತ ಹೇಳ್ತೀನಿ ಕೇಳ್ರಿ ಅವ ಬರೆದಿದ್ದ ಏನಂತ ಶೈಲಜಾ ಏ ಶೈಲಜಾ ಏ ಶೈಲಜಾ ದಯವಿಟ್ಟು ನನ್ನ ಮರೆತು ಬಿಡು ಶೈಲಜಾ ಅಂತ ಬೇಸರ ಆಗ್ತದಲ್ಲಿ ಕೇಳಿದ್ರೆ ಪಾಪ ಎಷ್ಟು ನೊಂದ ನಾನು ಹುಡುಗ ಅಂತ ಅಲ್ಲಿ ಬರ್ದಾನೆ ಅಂತಂದು ಆಮೇಲೆ ನನ್ನ ಕನ್ಫ್ಯೂಷನ್ ಆಯ್ತು ನಾ ಅನ್ಕೊಂಡೆ ಅಲ್ಲಲ್ಲಿ ಮಗನೇ ಫಸ್ಟ್ ಆಫ್ ಆಲ್ ಇದು ಜೆಂಟ್ಸ್ ಟಾಯ್ಲೆಟ್ ಪುರುಷರ ಶೌಚಾಲಯ ಇದು ನೀ ಬರೆದಿದ್ದು ಓದಕ್ಕೆ ಶೈಲಜಾ ಕಿಲ್ಲಿಗೆ ಬರ್ತಾಳೋ ಮಾರ ನಮ್ಮ ಮಾಮನಿಯವರು ಬರ್ಬೋದು ಶೈಲಜಾ ಕಿಲ್ಲಿ ಬರ್ತಾಳ ಅದಲ್ರಿ ನನಗೆ ಆಘಾತ ಆಗಿದ್ದು ಯಾವುದಂದ್ರೆ ಅದ್ರ ಕೆಳಗೆ ಇನ್ನೊಬ್ಬನ ಬರೆದಿದ್ದ ಏನಂತ ಶೈಲಜಾ ಹಂಗೆ ನನ್ನೂ ಮರೆತು ಬಿಡು ಅಂತಂದು ಅದಕ್ಕೆ ಶೈಲಜಾ ಅನ್ನೋರು ಎಲ್ಲಿದ್ದೀರೋ ಅವ್ರಿಗೆ ಕೇಳೋದಷ್ಟೇ ನೊಂದ ಜೀವಗಳು ಭಾಳ ಅವ್ರಿ ಇಲ್ಲಿ ನೋಯಿಸಕ್ಕೆ ಹೋಗ್ಬೇಡ್ರಿ ಇನ್ನು ಇನ್ನೊಂದು ಚಿಕ್ಕ ಒಂದು ಇದು ಹೇಳಿ ನನ್ನ ಮಾತು ಮುಗಿಸ್ತೀನಿ ಇವತ್ತು ರಾಜಕಾರಣಿಗಳು ಭಾಳ ಬಂದಾರೆ ಪಾಲಿಟಿಕ್ಸ್ ಆಗಿರೋರು ಇದ್ದೀರಿ ಬೆಸ್ಟ್ ಪಾರ್ಟ್ ಏನಂದರೆ ಪಟ 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 ಮಾತು ಮುಗಿಸಿದ್ರಿ ನೀವು ಇವತ್ತು ಹೌದಾ
ಅಧಿಕಾರಿ ವರ್ಗಗಳು ನೋಡ್ರಿ, ಅಧಿಕಾರಿಗಳೆಲ್ಲ ಇರ್ತಾರೆ, ಡಿ ಸಿ ಎ ಸಿ ಇವರೆಲ್ಲರೂ ಪಟ್ 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 ಮಾತು ಮುಗಿಸ್ತಾರೆ. ರಾಜಕಾರಣಿಗಳ ಮಾತು ನೋಡ್ರಿ, ಇಷ್ಟು ಸ್ಲೋ ಮಾತಾಡ್ತಾರೆ ಅಂದ್ರಿ. ಹೌದಾ? ಒಂದೊಂದು ವರ್ಡ್ ನಡುವೆ 5-5 ನಿಮಿಷ ಗ್ಯಾಪ್ ಇಟ್ಟಿರ್ತಾರ. ನೀವು ಮಾಮೂಲಿ ಮನುಷ್ಯ, ಕೆ ಎಸ್ ಆರ್ ಟಿ ಸಿ ಅಂದ್ರೆ ಏನಪ್ಪ ಅಂತ ಹೇಳು. ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ಅಂತಾನೆ. ರಾಜಕಾರಣಿಗಳು ಭಾಷಣ ಮಾಡೋ ಮುಂದೆ ನೋಡ್ಬೇಕು ಹೆಂಗೆ. ಕರ್ನಾಟಕ ರಾಜ್ಯ ರಸ್ತೆ ಅಷ್ಟು ಹೇಳಿ ಮತ್ತೆ ಸ್ಟೇಜ್ ಮೇಲೆ ಕೂತು 10 ಮಂದಿದ ಇಂಟ್ರಡಕ್ಷನ್ ಹೇಳ್ತಾರೆ. ಇವತ್ತು ನಮ್ಮ ನಡುವೆ ಆಸೀನರಾಗಿರ್ತಕ್ಕಂಥ ನರಸಿಂಹ ಜೋಶಿಯವರೇ, ಮತ್ತೆ ಆಸೀನರಾಗಿರ್ತಕ್ಕಂಥ ನಾ ಅದಕ್ಕೆ ಅನ್ಕೋತೀನಿ ಹಿಂಗೆ ಮನುಷ್ಯರನ್ನ ಮಾಮೂಲಿ ಮಂದಿ ಮಾತಾಡೋಕೆ ಶುರು ಮಾಡಿಬಿಟ್ರಿ, ಎಷ್ಟು ಸಮಸ್ಯೆ ಅದ ರೀ. ಹೌದಾ? ಅಪ್ಪ ಬಂದಲೇ ಪಿ ಯು ಸಿ ಎಕ್ಸಾಮ್ ಏನಾತಲ್ಲ ಅಂದ್ರೆ ಮಗ ಹಂಗೆ ಮಾತಾಡಿದ್ರೆ ಏನು ಮಾಡ್ತೀರಿ? ಪದವಿ ಪೂರ್ವ ಶಿಕ್ಷಣ ಇಲಾಖೆ 2023 ಸಾಲಿನ ಅವನ ರಿಸಲ್ಟ್ ಹೇಳಿದ್ರೆ ಬೋತ ವೇಟ್ ಅವನಿಗೆ. ರಾಜಕಾರಣಿಗಳು ಮಾತಾಡ್ದಂಗೆ ಏನೋ ಡಾಕ್ಟರ್ ಮಾತಾಡಿದ್ರೆ ಅಂದ್ರೆ ಪೇಷಂಟ್ ಸತ್ತ ಹೋತಾನ ಅವನು. ಸರಿ, ಏನಾಗಿದ್ರೆ ಟೆಸ್ಟ್ ರಿಸಲ್ಟ್ ಬಂತಲ್ಲ ಅಂದ ತಕ್ಷಣ ಈ ಕ್ಯಾನ್ಸರ್ ಅಂತಕ್ಕಂಥದ್ದೇನಿದೆ, ಕ್ಯಾನ್ಸರ ನನಗ ಅಂತಕ್ಕಂಥದ್ದೇನಿದೆ ಅಂದಿದ್ದಷ್ಟೇ ಅಂತ. ಸೊ ರಾಜಕಾರಣಿಗಳು ಅಂದ ತಕ್ಷಣ ಹೇಳ್ತೇನೆ ನಾನು ಕೊನೆ ಮಾತು. ಈ ರಾಜಕಾರಣಿಗಳು ಒಂದು ಗಮನಿಸಿರ್ತಾರೆ ಏನಂದ್ರೆ, ಎಲ್ಲೇ ಯಾವುದೇ ಬೇರೆ ವಿದೇಶದಿಂದ ರಾಜಕಾರಣಿಗಳೆಲ್ಲ ಬರ್ತಿರ್ತಾರಲ್ರಿ, ಅವಾಗ ಅವ್ರನ್ನ ವಿರೋಧಿಸೋರು ಏನು ಮಾಡ್ತಿರ್ತಾರೆ ಎಲ್ಲ ಕಡೆ, ನಿಮ್ಗೆ ಗಮನಿಸಿರ್ಬೋದು, ಬೇರೆ ವಿದೇಶಿ ನಾಯಕರು ಬಂದ ತಕ್ಷಣ ಗೋ ಬ್ಯಾಕ್ ಅಂತ ಬರೀತಾರೆ ನೋಡ್ರೇನ್ರಿ. ಗೋ ಬ್ಯಾಕ್. ಈ ಟ್ರಂಪ್ ಬಂದಿದ್ದೆ 2 ವರ್ಷದಿಂದ ಬಂದಾಗ, ಟ್ರಂಪ್ ಅಂದ್ರೆ ಅಮೆರಿಕ ಅಧ್ಯಕ್ಷ, ಬರೆದಾಗ ಎಲ್ಲರೂ ಟ್ರಂಪ್ ಗೋ ಬ್ಯಾಕ್, ಟ್ರಂಪ್ ಗೋ ಬ್ಯಾಕ್ ಅಂತ ಗಾಡಿ ಮೇಲೆ ಬರೆಯಕತ್ತಿದ್ರಿ, ಫುಲ್ ಬರೆದು ಬರೆದು ಫೇಸ್ಬುಕ್ಕ ಫೋಟೋ ಹಾಕ್ಲಿಕ್ಕತ್ತಿದ್ರು. ನನ್ನ ದೋಸ್ತ ಒಬ್ಬ ಹಾಕಿದ ಟ್ರಂಪ್ ಗೋ ಬ್ಯಾಕ್ ಅಂತಂದು, ಒಂದು ಗಾಡಿ ಮೇಲೆ ಬರೆದಿದ್ದು ಫೋಟೋ ಹಾಕಿದ. ಅದನ್ನು ನೋಡಿ ನನಗೆ ಇರ್ಲಿ ಬಿಡಪ್ಪ ಅವನ ಅಭಿಪ್ರಾಯ ಅನಿಸ್ತು. ಆಮೇಲೆ ಕನ್ಫ್ಯೂಷನ್ ಆಯಿತು, ಯಾಕಂದರೆ ಟ್ರಂಪ್ ಗೋ ಬ್ಯಾಕ್ ಅಂತಂದು ಈ ಮಗ ಬರೆದಿದ್ದೆಲ್ಲಿ, ಕೊಪ್ಪಳ ಜಿಲ್ಲಾ ಕುಷ್ಟಗಿ ತಾಲೂಕು ನಿಡಿಶೇಷಿ ಗ್ರಾಮದ ಅಂಗನವಾಡಿ ಕಟ್ಟಡದ ಹಿಂಭಾಗದಾಗ. ಅಲ್ಲಿ 1-1.5 ಕಿಲೋಮೀಟರ್ ಬರೀ ಮುಳ್ಳುಕಂಟಿ ಬೆಳೆದವ. ನಾ ಮಗನ್ ನೋಡಿ ಅದಕ್ಕೆ ಅನ್ಕೊಂಡೆ, ಲೇ ಇದು ಟ್ರಂಪ್ ಹೆಂಗೆ ಗೊತ್ತಾಗಬೇಕು ಅಂತಂದು. ಹೌದಾ? ಒಂದು ವೇಳೆ ಟ್ರಂಪ್ ಏನನ್ನ ನಿಡಿಶೇಷಿ ಗ್ರಾಮಕ್ಕೆ ತಂಬಿ ತೊಗೊಂಡು ಬಂದಿದ್ದ ಅಂದ್ರೆ ಅವನಿಗೆ ಗೊತ್ತಾಗ್ತಿತ್ತು. ಇಲ್ಲಿವರೆಗೂ ನಾನು ಕರೆಸಿ ಮಾತಾಡೋದಕ್ಕೆ ಅವಕಾಶ ಕೊಟ್ಟ ಮಾಮನಿ ಸರ್ ಅವ್ರಿಗೆ ಧನ್ಯವಾದ. ಈಗ ಮುಂದಿನ ಕಾರ್ಯಕ್ರಮಗಳು ನಡೀತಾವೆ. ಥ್ಯಾಂಕ್ ಯು.